ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೀಕ್ಷಕರೇ, ಶಾರದಾ ಮಾತಾ ಚಿಕ್ಕ ಚಾನಲ್ಗೆ ಸ್ವಾಗತ. ಇಂದಿನ ಓಡಿದ್ರು ನಾನು ಎಫ್ ಡಿ ಎ ಅಂದ್ರೆ ಡಿಗ್ರಿ ಲೆವೆಲ್ ಇದು ಎಫ್ ಡಿ ಎ ಕೆ ಪಿ ಸಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಜಾಬ್ ಆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆ ನಾನು ಬಿಡಿಸಿದ್ದೇನೆ. ಇದಕ್ಕೆ ನೆಗೆಟಿವ್ ಇರುತ್ತೆ, ಓಕೆನಾ? ಇದು ನಡೆದಿದ್ದು 4/6/2017 ಅಲ್ಲಿ ಇದು ಎಕ್ಸಾಮ್ ನಡೆದಿದ್ದು. ಸೊ ಕೆ ಪಿ ಸಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಡಿಗ್ರಿ ಲೆವೆಲ್, ಓಕೆನಾ? ಡಿಗ್ರಿ ಅಂದ್ರೆ ಸೊ ವಿದ್ಯುತ್ ಅಪ್ಲಿಕೇಶನ್ ಬಿ ಸಿ ಎ, ಬಿಕಾಂ, ಬಿಬಿಎಂ, ಬಿಸಿ, ಬಿಇ ಇಂಜಿನಿಯರಿಂಗ್ ಆದರೂ ಆಗ್ಬೋದು. ಪಿ ಯು ಸಿ ಮತ್ತೆ ಡಿಪ್ಲೊಮಾ ಮಾಡಿದರೂ ಇದಕ್ಕೆ ಆಗಕ್ ಬರಲ್ಲ. ಸೊ ಡಿಗ್ರಿ ಬಿಇ, ಬಿ ಎ, ಬಿಕಾಂ, ಬಿ ಎಸ್ ಸಿ, ಬಿ ಸಿ ಅವರೆಲ್ಲ ಆಗ್ಬೋದು, ಓಕೆನಾ? ಸೊ ಈ ರೀತಿ ಸೂಚನೆ ಇರುತ್ತೆ, ಮತ್ತೆ ನೆಗೆಟಿವ್ ಇರುತ್ತೆ, ನೆನಪಿಟ್ಕೊಳ್ಳಿ. ಸೊ ನೆಗೆಟಿವ್ ಇರುತ್ತೆ, ಇದಕ್ಕೆ ಬೇಕಾದ್ರೆ ತೋರಿಸ್ತಾ ನೋಡಿದೀನಿ, ಇದು ನೋಡಿ 0.25 ನೆಗೆಟಿವ್ ಇರುತ್ತೆ. ಅಂದ್ರೆ ಒಂದು ಆನ್ಸರ್ ನೀವು ತಪ್ಪು ಮಾಡಿದ್ರೆ ಅದಕ್ಕೆ 0.25 ಮಾರ್ಕ್ಸ್ ಕಟ್ ಮಾಡ್ಕೊಂತಾರೆ, ಓಕೆನಾ? ಇಲ್ಲಿ ನೋಡಿ, ಎಲ್ಲಾ ಪ್ರಶ್ನೆಗೆ ಸಮಾನ ಅಂಕಗಳು, ಎಲ್ಲಾ ಪ್ರಶ್ನೆಗೆ ಉತ್ತರಿಸಿರಿ. ಪ್ರತಿ ತಪ್ಪು ಉತ್ತರಕ್ಕೆ ಪ್ರಶ್ನೆ ನಿಗದಿಪಡಿಸಿದ ಅಂಕಗಳ 1/4 0.25 ಅಷ್ಟು ಅಂಕಗಳನ್ನು ಕಳೆಯಲಾಗುವುದು. ಅದರಿಂದ ಸ್ವಲ್ಪ ಹುಷಾರಾಗಿ ಎಕ್ಸಾಮ್ ಮಾಡಬೇಕಾಗುತ್ತೆ. ಬಟ್ ಎಫ್ ಡಿ ಎಂತ ಒಳ್ಳೆ ಸ್ಯಾಲರಿನೂ ಇದೆ, ಇದು ಅಬೌವ್ 40,000 ಮೇಲೆ ಸ್ಯಾಲರಿ ಇದೆ, ಓಕೆನಾ? ಸೊ ನೋಡೋಣ ಮೊಟ್ಟ ಮೊದಲನೇ ಪ್ರಶ್ನೆ. ಫಸ್ಟ್ ಒಂದನೇ ಪ್ರಶ್ನೆ, ಗೌತಮ ಬುದ್ಧರು ಈ ಕೆಳಗಿನ 4 ಶ್ರೇಷ್ಠ ಸತ್ಯಗಳನ್ನು ಬೋಧಿಸಿದರು, ಇವುಗಳನ್ನು ಸರಿಯಾದ ಕ್ರಮದಲ್ಲಿಡಿ. ಸೊ ನೋಡೋಣ, ಇಲ್ಲಿ ನರಳಾಟವಿದೆ, ನರಳಾಟಕ್ಕೆ ಅಂತ್ಯವಿದೆ, ನರಳಾಟದ ಅಂತ್ಯಕ್ಕೆ ಮಾರ್ಗ ಇದೆ, ನರಳಾಟಕ್ಕೆ ಕಾರಣ ಇದೆ. ಸೊ ನಿರ್ಗಳಲ್ಲಿ ಸೊ ಯಾವ್ದು ಇದರ ಸರಿ ಅಂದ್ರೆ ಎ, ಡಿ, ಬಿ ಮತ್ತು ಸಿ. ಸೊ ಆ ರೀತಿ ಕಾರಣಕ್ರಮವಾಗಿದೆ, ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ನೋಡಿ. ಫಸ್ಟ್ ಇಲ್ಲಿ ನಂಬಿ, ಇಲ್ಲಿ ನರಳಾಟವಿದೆ. ನೆಕ್ಸ್ಟ್ ನರಳಾಟಕ್ಕೆ ಕಾರಣ ಇದೆ, ಹೌದು. ನೆಕ್ಸ್ಟ್ ನರಳಾಟಕ್ಕೆ ಅಂತ್ಯವಿದೆ, ಮತ್ತೆ ಸಿ, ನರಳಾಟದ ಅಂತ್ಯಕ್ಕೆ ಮಾರ್ಗ ಇದೆ. ಸೊ ಈ ರೀತಿ ಕ್ರಮಬದ್ಧವಾಗಿ ನೀವು ಜೋಡಿಸ್ಬೇಕು ಅರ್ಥ ಬರೋ ರೀತಿ, ಓಕೆನಾ? ಎರಡನೇ ಪ್ರಶ್ನೆ, 1946 ತೆಲಂಗಾಣ ಚಳವಳಿಯಲ್ಲಿ ಮಹಿಳೆಯರ ಪಾತ್ರವನ್ನು ಕೆಳಗಿನವುಗಳಲ್ಲಿ ಯಾವುದು ಉತ್ತಮವಾಗಿ ವಿವರಿಸುತ್ತದೆ? ಸೊ ಈ ಟೈಮಲ್ಲಿ ಯಾವುದು ಉತ್ತಮವಾಗಿ ವಿವರಿಸುತ್ತದೆ ಅಂತ ನೀವು ನೋಡಿಸ್ಬೇಕು. ಯಾವುದಂದ್ರೆ ಇದರಲ್ಲಿ ಅವರು ಮುಖ್ಯವಾಗಿ ಬೆಂಬಲ ನೀಡುವ ಪೋಷಕ ಪಾತ್ರದಲ್ಲಿದ್ದರು. ಸೊ ಫಸ್ಟ್ ಒನ್ ಎ ಒನ್ ಇಂತ ರೈಟ್ ಆನ್ಸರ್ ಆಗುತ್ತೆ, ಫಸ್ಟ್ ಒನ್, ಓಕೆನಾ? ಸೊ ನೆಕ್ಸ್ಟ್ ಮೂರನೇ ಪ್ರಶ್ನೆ, 1932 ಪೂನಾ ಒಪ್ಪಂದವು ಗಾಂಧಿಯವರ ವಿಜಯದಿಂದ ಏಕೆ ಪರಿಗಣಿಸಲಾಗಿದೆ? ಸೊ ಏಕೆಂದ್ರೆ ಇದು ಅಂಬೇಡ್ಕರ್ ಮತ್ತು ಗಾಂಧಿಯವರಿಬ್ಬರಿಗೂ ಸ್ವೀಕಾರ ಅರ್ಹವಾದ ರಾಜಿ ಸೂತ್ರವಾಗಿತ್ತು, ಆದ್ದರಿಂದ ಪೂನಾ ಒಪ್ಪಂದ ಗಾಂಧಿಯವರ ವಿಜಯವಾಗಿದೆ ಪರಿಗಣಿಸ್ತಾರೆ. ಈ ಮೂರು ಆಪ್ಷನ್ಸ್ ಬರಲ್ಲ, ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್, ಓಕೆನಾ? ಸೊ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಹೋಲಿಸಿ. ಈ ರೀತಿ ಇರುತ್ತೆ, ಅಂದ್ರೆ ಇದಕ್ಕಂತೆ ಅವರು ಬುಡಕಟ್ಟು ಜನಾಂಗ ವಸತದು. ಸೊ ಯಾವ ರಾಜ್ಯದಲ್ಲಿ ಏನಾಯ್ತು ಅಂತ ಆ ರೀತಿ ಇರದೇ ಇತ್ತು. ಸೊ ಇದಕ್ಕೆ ರೈಟ್ ಆನ್ಸರ್ 2nd, 4th, 1st, 3rd. ಸೊ ನೋಡೋಣ, ಕಿರ್ವಾಸ್ ಜಮ್ಮು ಮತ್ತು ಕಾಶ್ಮೀರ, ಸರಿನಾ? ಜೋಸ್ ಪಂಜಾಬ್ನಲ್ಲಿ, ಡೂನ್ಸ್ ಮತ್ತು ಡ್ಯೂಯರ್ಸ್ ಉತ್ತರಾಖಂಡ್, ವೃತ್ತಾಕಾರದ ಗುಡಿಸಲುಗಳು ತಮಿಳುನಾಡು. ಸೊ ಈ ರೀತಿ ಹೊಂದಿಸಬೇಕಾಗುತ್ತೆ, ಓಕೆನಾ? ಸೊ ಐದು ಪ್ರಶ್ನೆ, ಅದಕ್ಕೂ ಮುಂಚೆ ಯಾರೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಫ್ರೀ ಸಬ್ಸ್ಕ್ರೈಬ್, ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಯಾವುದೇ ರೀತಿ ನಿಮಗೆ ಹಣ ಕಟ್ಟಾಗಲ್ಲ. ಸೊ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಅಂತ ಕೂಡಿ. ಇನ್ನು ನಿಮಗೆ 3 ವಿಡಿಯೋಸ್ ಕ್ವಶನ್ ಉಪಯೋಗಿಸಬೇಕಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡಿ, ಓಕೆನಾ? ಸೊ ಐದನೇ ಪ್ರಶ್ನೆ, ಪ್ಯಾರಾಸಿಟ್ಮಾಲ್ ಇದು ದೇಹದ ನೋವು ನಿವಾರಿಸುತ್ತದೆ, ಒಂದು ಪ್ರತಿಜೀವಕ, ಒಂದು ಸ್ವಲ್ಪ ಔಷಧಿ, ಆಂಟಿಪೈರೆಟಿಕ್ ಔಷಧ. ಈ ಕೆಳಗಡೆ ಯಾವುದು ಸರಿ? ಎ ಮತ್ತು ಡಿ, ಬಿ ಮತ್ತು ಡಿ, ಎ ಮತ್ತು ಸಿ, ಸಿ ಮತ್ತು ಡಿ. ಸೊ ಇದು ಸರಿಯಾದ ಉತ್ತರ ಎ ಮತ್ತು ಟಿ ಆಗಿದೆ ವೀಕ್ಷಕರೇ. ಸೊ ಇದು ದೇಹದ ನೋವು ನಿವಾರಿಸುತ್ತದೆ ಮತ್ತು ಆಂಟಿಪೈರೆಟಿಕ್ ಔಷಧವಾಗಿದೆ, ಓಕೆನಾ? ಸೊ ನೆಕ್ಸ್ಟ್ ಆರನೇ ಪ್ರಶ್ನೆ, ರಾಜ್ಯಪಟ್ಟಿಯಲ್ಲಿನ ಯಾವುದೇ ವಿಷಯದ ಬಗ್ಗೆ ಸಂಸತ್ತು ಶಾಸನ ಮಾಡಬಹುದು ಈಗಿದ್ದಾಗ, ಯಾವ ಟೈಮಲ್ಲಿ ಅಂದ್ರೆ? ಸೊ ನಾನು ಆನ್ಸರ್ ಮಾಡ್ಬಿಡ್ತೀನಿ, ಯಾಕಂದ್ರೆ ಈಗ ಡೀಪ್ ಆಗಿ ಹೇಳ್ತಾ ಹೋದ್ರೆ ಏನಾಗುತ್ತೆ, ಸೊ ಟೈಮ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದರಿಂದ ಸೀದ ಆನ್ಸರ್ ಬಂದಿರ್ತೀನಿ, ಮೇಲಿನ ಎಲ್ಲಾ ಪ್ರಕರಣಗಳಲ್ಲಿ ಅಂದ್ರೆ ಹೇಳ್ತೀನಿ. ಕೆಲವೊಂದು ಹೇಳಬೇಕಾಗುತ್ತೆ, ಕೆಲವೊಂದು ಹೇಳಬೇಕಾಗುತ್ತೆ, ಯಾಕಂದ್ರೆ ಸೊ ಟೈಮ್ ಕಡಿಮೆ ಇರುತ್ತೆ, ಅಂದ್ರೆ 30-40 minutes ಮಟ್ಟ ಹೋಗುತ್ತೆ. ಸೊ ನೋಡಿ, ಸಂಸತ್ತು ರಾಜ್ಯಪಟ್ಟಿಯಲ್ಲಿ ವಿಷಯ ಮಾಡುತ್ತೆ, ಕೆಲವೊಂದ್ಸತಿ ಮಾಡೋದಲ್ಲ, ಕೆಲವೊಂದ್ಸತಿ ಮಾಡುತ್ತೆ. ಯಾವ ಟೈಮಲ್ಲಿ ಅಂದ್ರೆ ರಾಷ್ಟ್ರೀಯ ಹಿತಾಸಕ್ತಿಯಿಂದ ಹಾಗೆ ಮಾಡೋದು 1/3 ಭಾಗ ಬಹುಮತದ
ನಿರ್ಣಯವನ್ನು ರಾಜ್ಯಸಭೆ ಘೋಷಿಸಿದರೆ. ಎರಡನೇದು ಅಂತಾರಾಷ್ಟ್ರೀಯ ಕರಾರುಗಳು ಅಥವಾ ಒಪ್ಪಂದಗಳ ಅನುಷ್ಠಾನಕ್ಕೆ ಇದು ಅಗತ್ಯವಿದ್ದರೆ. ಮೂರನೇದು ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ರಾಜ್ಯಗಳು ಸಂಸತ್ತನ್ನು ಹಾಗೆ ಮಾಡಲು ವಿನಂತಿಸಿದರೆ. ಇವರು ಅಪ್ರೂವಲ್ ಕೊಟ್ಟರೆ ಸೊ ಈ ಮೂರು ಪ್ರಕರಣಗಳಲ್ಲಿ ಸಂಸತ್ ಏನಾಗುತ್ತೆ, ರಾಜ್ಯಪಟ್ಟಿಯ ಮಿಷನ್ನು ಅದನ್ನು ಜಾರಿಗೆ ತರುತ್ತೆ. ಓಕೆ, ಶಾಸನ ಆಗುತ್ತೆ. ಇವಳ ಪ್ರಶ್ನೆ, ಸಂವಿಧಾನವು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸ್ವಾತಂತ್ರ್ಯವನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸಿದೆ. ಸೊ ಇದರಲ್ಲಿ ಯಾವುದು ಇದಕ್ಕೆ ಸಂಬಂಧಪಟ್ಟಂತೆ ಸರಿ ಅಂದ್ರೆ, ಈ ಮೇಲಿನ ಎಲ್ಲಾ ಒಪ್ಪಂದಗಳು ಹೇಗೆ ಅಂದ್ರೆ ಹೇಳ್ತೀನಿ ನೋಡಿ. ಭಾರತದ ಕ್ರೋಡೀಕೃತ ನಿಧಿ ಅಂದ್ರೆ ಕನ್ಸೋಲಿಡೇಟೆಡ್ ಫಂಡ್ ಅಂತೀವ. ಸೊ ಕ್ರೋಡೀಕೃತ ನಿಧಿ ಅಂದ್ರೆ ಒಂದೇ, ಸಂಚಿತ ನಿಧಿ ಅಂತ ಅಂದ್ರೆ ಒಂದೇ, ನೆನ್ಪಿಟ್ಕೊಳ್ಳಿ ಸರಿನಾ. ಅವರ ಸಂಬಳ ಮತ್ತು ಭತ್ಯೆಗಳನ್ನು ಒರೆಸೋದು, ನ್ಯಾಯಾಧೀಶರನ್ನು ತೆಗೆದುಹಾಕುವುದು ನಿಜಕ್ಕೂ ಕಷ್ಟಕರವಾಗಿದೆ. ಹೌದು, ನಿವೃತ್ತಿ ನಂತರದ ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ತಮ್ಮ ವೃತ್ತಿ ಅಭ್ಯಾಸವನ್ನು ಮುಂದುವರಿಸುವ ನ್ಯಾಯಾಧೀಶರನ್ನು ನಿಷೇಧಿಸುವುದು. ಹೌದು, ಕರೆಕ್ಟ್ ಇದೆ. ಈ ಮೂರು ಕೂಡ ಸರಿ ಇದೆ. ಇದು ಸ್ವಲ್ಪ ಮಹಾಭಿವೃತ್ತಿ ಬರುತ್ತೆ, ನ್ಯಾಯಾಧೀಶರು ತೆಗೆದು ಮತ್ತೆ ಕ್ರೋಡೀಕೃತ ಸಂಚಿತ ನಿಧಿಯಿಂದ ಸ್ಯಾಲ್ರಿ ಎಲ್ಲ ಲೋಕಸಭಾ ಸ್ಪೀಕರ್, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಆಮೇಲೆ ಉಪರಾಷ್ಟ್ರಪತಿ, ಆಮೇಲೆ ಯಾರು ಇರ್ತಾರಲ್ಲ ಸಂಸತ್ತಲ್ಲಿ ಕೆಲವು ಸಚಿವರುಗಳು, ಅವರಿಗೆಲ್ಲ ಇದನ್ನೇ ಕೊಡೋದು ಸ್ಯಾಲ್ರಿ ಸಂಚಿತ ನಿಧಿಯಿಂದ. ಮತ್ತೆ ಇದಕ್ಕೆ ಇನ್ಕಮ್ ಬರೋದು ಯಾವ ರೀತಿ ಅಂದ್ರೆ, ಈಗ ಸಾಲ, ಈ ಗೌರ್ಮೆಂಟ್ ಸಾಲ ಕೊಟ್ಟಿರ್ತಾರದು, ಮತ್ತೆ ತೆರಿಗೆ ಟ್ಯಾಕ್ಸ್ಗಳು, ಸೊ ಲೈಸೆನ್ಸ್ ಫೀಸ್ಗಳು ಅವೆಲ್ಲ, ಸೊ ಅವೆಲ್ಲ ಸಂಚಿತ ನಿಧಿಗೆ ಬಂದು ಸೇರ್ಕೊಳ್ಳುತ್ತೆ. ಬಟ್ ಇವರು ಈಗ ಆ ಥರ ಸ್ಯಾಲ್ರಿ ಕೊಡ್ತಾರೆ. ಬಟ್ ಈ ಮೂರು ಕೂಡ ಸರಿ ಇದೆ, ಎಲ್ಲ ಉಪಬಂಧಗಳು ಸರಿಯಾಗಿದೆ. ಓಕೆನಾ. ಸೊ ಎಂಟನೇ ಪ್ರಶ್ನೆ ನೋಡೋಣ. ಐಸೋನಿನ್ ಅನ್ನು ಅದರ ವ್ಯಾಖ್ಯಾನಗಳೊಂದಿಗೆ ಹೋಲಿಸಿ ಅಂದ್ರೆ ಅದಕ್ಕೆ ತಕ್ಕಂತೆ ವ್ಯಾಖ್ಯಾನ. ಐಸೋಹೆಲ್ ಅಂದ್ರೆ ಸೆಕೆಂಡ್ ವರ್ಮ್ ವೀಕ್ಷಣೆ, ಸೂರ್ಯನ ಬಿಸಿಲಿನ ಸಮಾನ ಪ್ರಮಾಣ. ಓಕೆನಾ. ಐಸೋ ಹೈಟ್ ಅಂದ್ರೆ ಸಮಾನ ಪ್ರಮಾಣದ ಮಳೆ ಅಥವಾ ಒತ್ತಡ. ಐಸೋ ನೆಫ್ ಅಂದ್ರೆ ಫೋರ್ತ್ ಒನ್ ಮೋಡಗಳ ಸಮಾನ ಮಟ್ಟ. ಐಸೋ ನೀಫ್ ಅಂದ್ರೆ ಸಮಾನ ಹಿಮಪಾತ. ಓಕೆನಾ. ಸೊ ಸೆಕೆಂಡ್ ಒನ್ ರೈಟ್ ಆನ್ಸರ್. ಸರಿನಾ. ಒಂಬತ್ತನೇ ಪ್ರಶ್ನೆ, ಎರಡನೇ ಪಾಣಿಪತ್ ಕದನದಲ್ಲಿ ಹಿಂದೂ ಸೇನಾಪತಿ ಹೇಮುವು ಮೊಘಲರ ವಿರುದ್ಧ ಅಫ್ಘಾನ್ ಪಡೆಗಳನ್ನು ಮುನ್ನಡೆಸಿದ ನಾಯಕನಾಗಿದ್ದು ಇವನು ಈ ಕೆಳಗಿನ ಯಾವ ದೊರೆಯಲ್ಲಿ ಸೇನಾಪತಿಯಾಗಿದ್ದನು? ಮೊಹಮ್ಮದ್ ಆದಿಲ್ ಶಾ. ಸೊ ಇವನ ನಾಯಕ ಸೇನಾಧಿಪತಿ ಆಗಿದ್ದ ಯಾರು? ಹೇಮು. ಓಕೆನಾ. ಸೊ ನೆಕ್ಸ್ಟ್ ನೋಡೋಣ ಹತ್ತನೇ ಪ್ರಶ್ನೆ, ಒಟ್ಟಾರೆ ಗೌಪ್ಯವಾಗಿ ಔರಂಗಜೇಬನ ಇತಿಹಾಸವನ್ನು ಬರೆದ ವ್ಯಕ್ತಿಯನ್ನು ಹೆಸರಿಸಿ, ಆತನ ಕೃತಿಯ ಹೆಸರೇನು? ಸೊ ಯಾವುದು ಅಂದ್ರೆ ಕಫಿ ಖಾನ್ನ ಮುಂತಕಬ್ ಉಲ್ ಲುಬಾಬ್. ಓಕೆನಾ. ಇದು ಔರಂಗಜೇಬನ ಇತಿಹಾಸವನ್ನು ಸೀಕ್ರೆಟ್ ಆಗಿ ಬರೆದ ಕೃತಿ. ಓಕೆನಾ. ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ, ಕೆಳಗಿನ ಯಾವ ಸಚಿವಾಲಯವು ಆದ್ಯತೆಯ ಮೇಜಿನೊಂದಿಗೆ ವ್ಯವಹರಿಸುತ್ತದೆ? ಯಾವುದಂದ್ರೆ ಗೃಹ ಸಚಿವಾಲಯ. ಓಕೆನಾ. ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ, ಸಾರ್ವಜನಿಕ ವೆಚ್ಚಕ್ಕಾಗಿ ಹಣದ ಮತ ಚಲಾಯಿಸುವ ಅಧಿಕಾರವು ಭಾರತದಲ್ಲಿ ಯಾರಲ್ಲಿ ನಿಹಿತವಾಗಿದೆ? ನೋಡಿ ನೆನ್ಪಿಟ್ಕೊಳ್ಳಿ, ಸಾರ್ವಜನಿಕ ವೆಚ್ಚದ ಹಣದ ಮತ ಚಲಾಯಿಸುವ ಅಧಿಕಾರ ಎಲ್ಲಿರುತ್ತೆ ಗೊತ್ತಿರುತ್ತೆ? ಮೇನ್ ಸಂಸತ್ತು, ರಾಷ್ಟ್ರ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತಂದ್ರೆ ಲೋಕಸಭೆ ಇರುತ್ತೆ. ಸೊ ಸ್ಟೇಟ್ ಅಲ್ಲಿ ಬಂದ್ರೆ ರಾಜ್ಯಕ್ಕೆ ಬಂದ್ರೆ ನಮ್ಮ ವಿಧಾನಸಭೆ ಇರುತ್ತೆ. ಸೊ ಆದ್ದರಿಂದ ಲೋಕಸಭೆ ಮತ್ತೆ ರಾಜ್ಯಸಭೆಗೆ ಪವರ್ ಇರುತ್ತೆ, ಸಾರಿ ಲೋಕಸಭೆ ಮತ್ತೆ ವಿಧಾನಸಭೆಗೆ ಪವರ್ ಇರುತ್ತೆ, ಇದಲ್ಲ ರಾಜ್ಯಸಭೆ ಅಲ್ಲ ವಿಧಾನ ಪರಿಷತ್ ಅಲ್ಲ. ಸರಿ, ಅದರ ಎ ಮತ್ತು ಸಿ ಮಾತ್ರ, ಅಂದ್ರೆ ಲೋಕಸಭೆ ಮತ್ತು ವಿಧಾನಸಭೆ. ಸರಿ, ಅದರ ರಾಜ್ಯಸಭೆ ವಿಧಾನ ಪರಿಷತ್ ಬರಲ್ಲ. ಸಾರ್ವಜನಿಕ ವೆಚ್ಚಗಳ ಮತ ಚಲಿಸಲು ಯಾರಿಗೆ ಅಧಿಕಾರ ಇರುತ್ತೆ ಅಂದ್ರೆ ಲೋಕಸಭೆ ಮತ್ತು ವಿಧಾನಸಭೆ ಕ್ರಮವಾಗಿ. ಸೊ ನೆಕ್ಸ್ಟ್ ನೋಡೋಣ ಹದಿಮೂರನೇ ಪ್ರಶ್ನೆ, ಈ ಭಾಗವನ್ನು ಓದಿ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಹುಡುಕಿ ಅವರ ಪ್ರಸಿದ್ಧ ಕೃತಿಗಳಂದ್ರೆ ದಿ ಗೋಲ್ಡನ್ ನೋಟ್ ಬುಕ್, ಮೆಮೋರಿಸ್ ಆಫ್ ಎ ಸರ್ವೈವರ್ ಮತ್ತು ದಿ ಸಮರ್ ಬಿಫೋರ್ ದಿ ಡಾರ್ಕ್. ಆಕೆ ಸಾಹಿತ್ಯದಲ್ಲಿ ಅತಿ ಹಿಂದಿನ ನೊಬೆಲ್ ಪ್ರಶಸ್ತಿ ವಿಜೇತೆ. ಸೊ ಯಾರು ಫೇಮಸ್ ವಿಜೇತೆ ಅಂದ್ರೆ ಡೋರಿಸ್ ಲೇಸಿಂಗ್. ಓಕೆನಾ. ಹದಿನಾಲ್ಕನೇ ಪ್ರಶ್ನೆ, ಯಾವ ಮೊಘಲ್ ದೊರೆಯು ರಾಜ್ಯಭಾರದಲ್ಲಿ ಸಿಖ್ ನಾಯಕ ಬಂದ ಬಹದ್ದೂರ್ ಅವರನ್ನು ಸೆರೆ ಹಿಡಿದು ಕೊಲ್ಲಲಾಯಿತು? ಯಾರ ಕಾಲದಲ್ಲಿ ಅಂದ್ರೆ ಪ್ರೋಕ್ಸಿಯರ್. ಓಕೆನಾ. ಔರಂಗಜೇಬದಲ್ಲಿ ತೇಜ್ ಬಹದ್ದೂರ್. ಓಕೆನಾ. ಪ್ರೋಕ್ಸಿಯರ್ ಬಂದರೆ ಯಾರು ಬಂದ ಬಹದ್ದೂರ್. ಹದಿನೈದನೇ ಪ್ರಶ್ನೆ, ಸಾಮಾನ್ಯ ತಾಪಮಾನದಲ್ಲಿ ರಂಧ್ರದ ಕಾರಣ ಕಾರಿನ ಚಕ್ರದ ಒಳಗಿನ ಸಂಕುಚಿತ ಗಾಳಿಯು ಇದ್ದಕ್ಕಿದ್ದಂತೆ ಹೊರಬರಲು ಪ್ರಾರಂಭಿಸುತ್ತದೆ, ನಂತರ ಟ್ಯೂಬ್ನ ಒಳಗಿನ ಗಾಳಿಯು ಏನಾಗುತ್ತೆ ಅಂದರೆ ಅದು ತಂಪಾಗಲು ಪ್ರಾರಂಭವಾಗುತ್ತದೆ. ಸರಿನಾ.
ಹದಿನಾರನೇ ಪ್ರಶ್ನೆ ಅರಳು ಮತ್ತು ಆಕಾರ ಆ ರೀತಿ. ಸೊ ಟಾಟಾರಿಕ್ ಆಮ್ಲ ಯಾವ್ದು ಹೇಳಿ, ನಿಮಗೆ ಗೊತ್ತಿರುತ್ತೆ, ದ್ರಾಕ್ಷಿ, ಹುಣಸೆಹಣ್ಣು, ಮಾವಿನಹಣ್ಣು, ಮಾವಿನಕಾಯಿ. ಫಾರ್ಮಿಕ್ ಆಮ್ಲ ನಿಮಗೆ ಗೊತ್ತಿರುತ್ತೆ ಕೆಂಪಿರುವೆ. ಫಾರ್ಮಿಕ್ ಇನ್ನೊಂದು ಹೆಸರಿದೆ ಮೆಥಾನಿಕ್ ಆಮ್ಲ ಕೂಡ ಅಂತಾರೆ, ಕಡತ ಕೆಂಪಿರುವೆ. ಯೂರಿಕ್ ಆಮ್ಲ ನಿಮಗೆ ಗೊತ್ತಿರುತ್ತೆ ಸ್ನೇಹಿಗಳ ಮೂತ್ರ. ಮ್ಯಾಲಿಯಕ್ ಆಮ್ಲ ಸೇವಲ್ ಇರುತ್ತೆ, ಓಕೆನಾ. ಸೊ ಸಿಟ್ರಿಕ್ ಇದರಲ್ಲಿರುತ್ತೆ, ನಿಮ್ಗೆ ಬೇಕಿತ್ತೆ ಆ ರೀತಿ. ಸೊ ಆಮ್ಲ ಮತ್ತು ಅದಕ್ಕಿರುವ ಹೆಸರು ರಾಸಾಯನಿಕ ಹೆಸರು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಸೆಕೆಂಡ್, ಫಸ್ಟ್, ಫೋರ್ತ್, ಥರ್ಡ್. ಸೊ ಸರಿ ಹಾಕಿದ್ದೀವಿ. ಸೊ ಈ ರೀತಿ ನೋಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ ಹದಿನೇಳನೇ ಪ್ರಶ್ನೆ. ಈ ಕೆಳಗಿನ ಯಾವ ಶಾಸನವು ಒಂದನೆಯ ಪುಲಕೇಶಿಯ ದಕ್ಷಿಣ ನಿರ್ಭಿವಾದ ಅಂದರೆ ನಿರ್ಭಿವಾದ ಪ್ರಭು ಎಂದು ಹೇಳಿದೆ. ಸೊ ಯಾವುದಂದ್ರೆ ಎಕ್ಕೇರಿ ಬಂಡೆಗಲ್ಲು ಶಾಸನ, ಅದು ಕರ್ನಾಟಕ ಹಿಸ್ಟ್ರಿ ಓದಿದ್ರೆ ಸಿಗುತ್ತೆ. ಅದೇ ಪ್ರಶ್ನೆ, ಮರಾಠ ಸಾಮ್ರಾಜ್ಯದ ಆರಂಭ ಕೈಗೊಂಡ ಎರಡು ಚಕ್ರವರ್ತಿ ಎಂದು ವಿವರಣೆಗೊಳಗಾದ ಮರಾಠ ನಾಯಕರು ಯಾರು? ಸೊ ಯಾರಂದ್ರೆ ಬಾಲಾಜಿ ವಿಶ್ವನಾಥ್ ಅಂದ್ರೆ ಎರಡನೇ ಚಕ್ರವರ್ತಿ. ಸ್ವಲ್ಪ ಫೌಂಡ್ ಆಯ್ತು, ಸಾರಿ, ಕ್ಷಮಿಸಿ. ಮರಾಠ ಸಾಮ್ರಾಜ್ಯದ ಆರಂಭ ಕೈಗೊಂಡ ಎರಡನೇ ಚಕ್ರವರ್ತಿ, ಎರಡನೇ ಶಿವಾಜಿ ಅಂದ್ರೆ ಎರಡನೇ ಚಕ್ರವರ್ತಿ ನಾನು, ಎರಡನೇ ರಾಜ ನಾನು ಅಂತ ವಿವರಣೆಗೊಳ್ಳದ ಮರಾಠ ನಾಯಕರು ಯಾರಂದ್ರೆ ಬಾಲಾಜಿ ವಿಶ್ವನಾಥ್, ಓಕೆನಾ. ಅದು ಮತ್ತೆ ಪ್ರಶ್ನೆ, ಶಬ್ದಗಳು ಮತ್ತೆ ಅದಕ್ಕೆ ಸಂಬಂಧದ ಆಟಗಳು. ಸೊ ಬುಲ್ಸೈ ಎಲ್ಲಿ ಬರುತ್ತೆ? ಅದು ಬುಲ್ಸೈ ಅಂದ್ರೆ ಶೂಟಿಂಗ್ ಅಲ್ಲಿ ಬರುತ್ತೆ, ಓಕೆನಾ. ಬುಲ್ಸೈ ಶೂಟಿಂಗ್ ಅಲ್ಲಿ ಸೆಕೆಂಡ್ ಒನ್ ಇದೆ ನೋಡಿ, ಇದು ಥರ್ಡ್ ಒನ್ ಇದು ಕಾನ್ಸರ್ ಮೂಲದ ಬುಲ್ಸೈ ಶೂಟಿಂಗ್. ಕೆಡಿ ಗಾಲ್ಫ್ ಅಲ್ಲಿ, ಡ್ಯೂಸ್ ಲಾನ್ ಟೆನಿಸ್ ಅಲ್ಲಿ, ಗೂಗ್ಲಿ ನಿಮ್ಗೆ ಗೊತ್ತಿರುತ್ತೆ ಫೇಮಸ್ ಯಾರು, ಅನಿಲ್ ಕುಂಬ್ಳೆ. ಸೊ ಗೂಗಲ್ ಹೆಸರು ಯಾವ್ದು ಮಾಡ್ತಾರಲ್ಲ, ಡಿ ಥರ್ಡ್ ಕ್ರಿಕೆಟ್ ಅಲ್ಲಿ ಯೂಸ್ ಮಾಡ್ತಾರಲ್ವಾ. ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ, ಡಾಕ್ಟರ್ ದ್ವಾರಕನಾಥ್ ಕುಟ್ನೆಸ್ ಅವರು ಪ್ರಸಿದ್ಧಿಗೆ ವಿಶೇಷ ಅಂಶ ಏನು? ಸೊ ಇವ್ರು ಏನು ಅಂತ ವಿಶೇಷ ಅಂದ್ರೆ, ಅವರು ಇಂಗ್ಲಿಷರ ಸೈನ್ಯಕ್ಕೆ ಚಿಕಿತ್ಸೆ ನೀಡಿದ ತನ್ನ ಪ್ರಾಣವನ್ನು ಕೊಟ್ಟರು. ಸೊ ಕೊಟ್ಟನು, ಸೊ ಅವಾಗ ಅವರು ಫೇಮಸ್ ಆಗಿದ್ರು. ಇಪ್ಪತ್ತೊಂದನೇ ಪ್ರಶ್ನೆ, ಈ ಪೈಕಿ ಯಾವ ಹೇಳಿಕೆಗಳು ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಗೆ ಸಂಬಂಧಿಸಿದಂತೆ ಸರಿ? ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಮರಣೆಗೆ ಹೆಸರಿಸಿದೆ, ಇದು ಹೈದರಾಬಾದಿನಾಗಿದೆ. ಎಲ್ಲಿದೆ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ನಿಮ್ಗೆ ಗೊತ್ತಿರುತ್ತೆ, ಎಲ್ಲಿದೆ? ಹೈದರಾಬಾದ್ನಾಗಿದೆ, ವೆರಿ ಗುಡ್. ಬಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಲ್ಲ, ಹೆಸರೇನದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅಲ್ವಾ. ಸೊ ಎಷ್ಟೋ ಸಲ ರಿಪೀಟ್ ಆಗಿದೆ ಕ್ವಶನ್ಸ್ ಪಿ ಸಿ ಅವರಿಗೆ, ಪಿ ಎಸ್ ಅವರಿಗೆ. ಸೊ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಕಾಡೆಮಿ ಎಲ್ಲಿ ಬರೋದಂದ್ರೆ ಹೈದರಾಬಾದ್ನಲ್ಲಿ. ಸೊ ಅದು ಬೇಕಿತ್ತು, ಬಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಇದೆ. ಸೊ ಆದ್ದರಿಂದ ಇದರ ಸರಿಯಾದ ಉತ್ತರ ಇದು ಹೈದರಾಬಾದಿನಲ್ಲಿದೆ ಮಾತ್ರ ಸರಿಯಾಗಿದೆ, ಇದಲ್ಲ, ಓಕೆನಾ. ಸೊ ಬಿ ಮಾತ್ರ ಸರಿ, ಇದು ಸರ್ದಾರ್ ವಲ್ಲಭಾಯಿ ಪಟೇಲಿಂದ ಆಗಬೇಕಿತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ. ಇಪ್ಪತ್ತೆರಡನೇ ಪ್ರಶ್ನೆ, ಬ್ಲೂ ಮೂನ್ ವಿದ್ಯಮಾನ ಉಂಟಾಗುವುದು. ಸೊ ಇದು ಎರಡು ಹುಣ್ಣಿಮೆ ಒಂದೇ ತಿಂಗಳಲ್ಲಿ ಬಂದಾಗ ಅದಕ್ಕೆ ಅಂತಾರೆ ಬ್ಲೂ ಮೂನ್ ಅಂತಾರೆ. ಸೊ ಇದಕ್ಕೆ ಒಂದು ಟ್ರಿಕ್ಸ್ ಹೇಳಬೇಕು ಅಂದ್ರೆ ಸಿಂಪಲ್ ಟ್ರಿಕ್ಸ್ ನೋಡಿ, ಎ ಬಿ ಸಿ ಡಿ ಅಂದ್ರೆ ಬಿ ನೋಡಿ, ಬ್ಲೂ ಮೂನ್ ಅಂದ್ರೆ ಬಿ ಇಂದ ಸ್ಟಾರ್ಟ್ ಆಗುತ್ತಾ, ಓಕೆನಪ್ಪ, ಬಿ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಬ್ಲೂ ಮೂನ್ ವಿದ್ಯಮಾನ ಉಂಟಾಗುವುದು ಕೆಲವರಿಗೆ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ನೋಡಿ, ಬಿ ಎಷ್ಟನೇ ವರ್ಡಪ್ಪ ಅಂದ್ರೆ ಎರಡನೇ ವರ್ಡ್. ಸೊ ಒಂದೇ ತಿಂಗಳಲ್ಲಿ ಎರಡು ಹುಣ್ಣಿಮೆ ಬಂದ್ರೆ ಅದೇನಂತಾರ ಬ್ಲೂ ಮೂನ್ ಅಂತಾರೆ ಅಂತ ನೀವು ಕಂಡಿಡ್ಕೊಬೇಕಷ್ಟೇ, ಓಕೆನಾ. ಎರಡು ಹುಣ್ಣಿಮೆ ಒಂದೇ ತಿಂಗಳಲ್ಲಿ ಬಂದಾಗ. ನೆಕ್ಸ್ಟ್ ಇಪ್ಪತ್ಮೂರನೇ ಪ್ರಶ್ನೆ, ಇಂಡೋನೇಷ್ಯಾದ ಮಲೇಷಿಯಾ ಮತ್ತು ಸುಮತ್ರಗಳ ನಡುವಿನ ಜಲಸಂಧಿ ಇರೋದಂದ್ರೆ ಮಲಕ್ಕಾ ಜಲಸಂಧಿ. ಇಪ್ಪತ್ನಾಲ್ಕನೇ ಪ್ರಶ್ನೆ, ಇಂಥ ವ್ಯಕ್ತಿಯೊಬ್ಬ ಮರುಭೂಮಿಯ ಕತ್ತಲಲ್ಲಿ ತನ್ನ ಹಳ್ಳಿಗೆ ಸಾಗಿದ್ದಾನೆ, ಹಳ್ಳಿ ಅವನ ಪೂರ್ವಕ್ಕೆ 5 ಕಿಲೋಮೀಟರ್ ದೂರದಲ್ಲಿದೆ, ಅವನ ಬಳಿ ದಿಕ್ಕು ತೋರಿಸುವ ಯಾವ ಉಪಕರಣಗಳಿಲ್ಲ, ಆದರೆ ಅವನು ಧ್ರುವ ನಕ್ಷತ್ರ ಬಲ್ಲ, ಅವನು ಹಳ್ಳಿಗೆ ಸಾಗಲು ಸುಲಭ ವಿಧಾನ ಯಾವುದಂದ್ರೆ ಧ್ರುವ ನಕ್ಷತ್ರವನ್ನು ತನ್ನ ಎಡಬದಿಗಿಟ್ಟು ಸಾಗುವುದು. ಸೊ ಎಡಬದಿಗಿಟ್ಟು ಸಾಗಿದ್ರೆ ಅವನಿಗೆ ಕರೆಕ್ಟ್ ಆಗಿ ಹೋಗ್ತಾನೆ ಅಂತ ಅರ್ಥ. ಇಪ್ಪತ್ತೈದನೇ ಪ್ರಶ್ನೆ, ಐನ್ ಉಲ್ ಮಲ್ಕ್ ಗಿಲಾನಿ ಅವರು ವಿಜಯನಗರದ ಈ ದೊರೆಯ ಆಳ್ವಿಕೆಯಲ್ಲಿ ಮುಖ್ಯ ಅಧಿಕಾರಿಯಾಗಿದ್ದರು, ಯಾರು ಅಂದ್ರೆ ಅಳಿಯ ರಾಮರಾಜ ಕಾಲದಲ್ಲಿ, ಓಕೆನಾ. ಸೊ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ, ವಿವರಣೆ ಮಧ್ಯ ಪದ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅದರ ಅರ್ಥ. ಸೊ ಡೀಪ್ ಆಗಿದೆ, ಸೊ ಸೀನ ಆನ್ಸರ್ ಬಂದ್ಬಿಡ್ತೀನಿ ನಾನು. ಥರ್ಡ್, ಫೋರ್ತ್, ಫಿಫ್ತ್, ಫಸ್ಟ್, ಸೆಕೆಂಡ್ ಅಂದ್ರೆ ಕರಗಿದ ಶಿಲಾಪಾಕದ ಘನೀಕರಣದಿಂದ ರೂಪಗೊಂಡ ಶಿಲೆಗಳು. ಇದಕ್ಕೆ ಏನಂತೀವಿ ನಾವು ಅಂದ್ರೆ
ಅಗ್ನಿಜ ಶಿಲೆಗಳು ಅಂತೀವಿ. ಕರಗಿದ ಶಿಲಾಪಾಕದ ಘನೀಕರಣದಿಂದ ರೂಪುಗೊಂಡ ಶಿಲೆಗಳೇ ಅಗ್ನಿಜ ಶಿಲೆಗಳು. ಬಿ, ಹಿಂದೆ ಅಸ್ತಿತ್ವದಲ್ಲಿದ್ದು ಬಂಡೆಗಳ ಅವಶೇಷಗಳ ಬಹುತೇಕ ಭಾಗವನ್ನು ಒಳಗೊಂಡಿರುವ ಶಿಲೆಗಳು. ಫೋರ್ತ್ ವನ್, ಜಲಜಶಿಗಳು. ಇದರಲ್ಲಿ ಅವಶೇಷಗಳು ಪ್ರಾಣಿ ಪಕ್ಷಿಗಳ ಸತ್ತಿರ್ತಾರೆ. ಸೊ ಅದರಿಂದ ಅವಶೇಷಗಳ ಬಗ್ಗೆ ಇದಕ್ಕೆ ಏನಿತ್ತು, ಜಲಜಶಿಗಳು, ಜಲಜ ಶಿಲೆಗಳು. ನೆಕ್ಸ್ಟ್ ಸಿ, ಸ್ಫೋಟಗಳ ಸಮಯದಲ್ಲಿ ಜ್ವಾಲಾಮುಖಿಗಳಿಂದ ಚಿಮ್ಮಲ್ಪಟ್ಟ ಘನ ವಸ್ತುಗಳೇ ಏನವು, ಟೆಫ್ರಾ. ಓಕೆನಾ. ನೆಕ್ಸ್ಟ್, ಪ್ರತಿ ಪದರಗಳ ನಡುವಿನ ಸಮತಟ್ಟಿನ ವಿಭಾಗ ಯಾವ್ದಿರುತ್ತೆ, ಅದೇ ಆಸು ಸಮತಟ್ಟ. ನೆಕ್ಸ್ಟ್, ನಿಜವಾದ ಡಿಪ್ಗೆ ಇರುವ ಲಂಬ ಕೋನಗಳಲ್ಲಿ ಒಂದು ಸಾಲು ಏನದು, ಒಂದು ಸ್ಟ್ರೈಡ್ ಸ್ಟ್ರೈಡ್ಸ್. ಓಕೆನಾ. 21ನೇ ಪ್ರಶ್ನೆ, ಅಥ ಪ್ರಾಸ್ತವನು ಮತ್ತು ವೃತ್ತಿಯಿಂದ ವೈದ್ಯ ಅವನು ಶಹಜಾನ್ ಆಸ್ಥಾನದಲ್ಲಿ ಸೇರಿದ್ದು ದಾರಾವ್ ಶಿಕೋನು ಮತ್ತು ಔರಂಗಜೇಬನ ನಡುವೆ ಉತ್ತರಾಧಿಕಾರತ್ವಕ್ಕಾಗಿ ನಡೆಸಿದ ಯುದ್ಧಕ್ಕೆ ಸಾಕ್ಷಿಯಾಗಿದ್ದ. ಈ ಉಲ್ಲೇಖವು ಇದನ್ನು ಕುರಿತದ್ದಾಗಿದೆ. ಸೊ ಯಾರು ಕುರಿತದ್ದಾಗಿದೆ ಅಂದ್ರೆ ಫ್ರಾಂಕೋಯಿಸ್ ಬೆರ್ನಿಯರ್. 28ನೇ ಪ್ರಶ್ನೆ, ಮತ್ಸ್ಯ ಪುರಾಣವು 10 ಅವತಾರಗಳಲ್ಲಿ, ಸೊ ಅವತಾರಗಳ ಪಟ್ಟಿಯನ್ನು ನೀಡುತ್ತದೆ. ಇವುಗಳಲ್ಲಿ 3 ದೈವಿಕ ಅವತಾರಗಳಿವೆ. ಈ ಕೆಳಗಿನಲ್ಲಿ ಸೇರಿದ ಪದವನ್ನು ಗುರುತಿಸಿ. ನಾರಾಯಣ, ನರಸಿಂಹ, ಕೂರ್ಮ, ವಾಮನ. ಸೊ ನಾರಾಯಣ ನರಸಿಂಹನ ಅವತಾರ ಇದೆ, ಕೂರ್ಮ ಅವತಾರ ಇದೆ, ವಾಮನ ಅವತಾರ ಇದೆ, ಮತ್ಸ್ಯ ಅವತಾರ ಇದೆ, ಪರಶುರಾಮ ಅವತಾರ ಇದೆ, ಬುದ್ಧ ಅವತಾರ, ರಾಮ ಅವತಾರ, ಕೃಷ್ಣ ಅವತಾರ ಇದೆ, ಬಟ್ ನಾರಾಯಣ ಅವತಾರ ಇಲ್ಲ. ಸರಿನಾ. 29ನೇ ಪ್ರಶ್ನೆ, ಪ್ರಾಚೀನ ಭಾರತದ ಈ ಕೆಳಗಿನ ಲಿಪಿಗಳಲ್ಲಿ ಯಾವುದು ಬರದಿಂದ ಎಡಕ್ಕೆ ಬರೆಯಲ್ಪಟ್ಟಿತ್ತು? 300 AD ವರೆಗೆ ಮತ್ತು ಬಳಕೆಯಲ್ಲಿತ್ತು, ಮತ್ತು ಅಶೋಕನ ಶಾಸನಗಳ ಪಶ್ಚಿಮ ಭಾಗದಲ್ಲಿ ಅದನ್ನು ಕಾರ್ಯಗತಗೊಳಿಸಲಾಯಿತು. ಕರೋಷ್ಠಿ ಲಿಪಿ ವಾಯುವ್ಯ ಭಾಗದಲ್ಲಿ ಕಂಡು ಬರುತ್ತೆ, ನಮ್ಮ ಭಾರತ ವಾಯುವ್ಯ ಭಾಗದಲ್ಲಿ. 30ನೇ ಪ್ರಶ್ನೆ, ಜಲಪಾತವನ್ನು ಹುಟ್ಟಿ ಬಂದು ಮತ್ತೆ ಒಳಗಿರುವ ರಾಷ್ಟ್ರಗಳು. ಇಗಾಜು ಜಲಪಾತ ನಿಮಗೆ ಗೊತ್ತಿರುತ್ತೆ, ಇಲ್ಲಿ ಅರ್ಜೆಂಟೈನಾ. ಸೊ ಇದಕ್ಕೆ ಆನ್ಸರ್ ಸೆಕೆಂಡ್ ಒನ್, ಇದು ಇಗಾಜು ಜಲಪಾತ ಅರ್ಜೆಂಟೈನಾ. ನಯಾಗರ ಜಲಪಾತ ಕೆನಡಾ. ಸೆದರ್ಲ್ಯಾಂಡ್ ಜಲಪಾತ ನ್ಯೂಜಿಲ್ಯಾಂಡ್. ವಿಕ್ಟೋರಿಯಾ ಜಲಪಾತ ಜಾಂಬಿಯಾ. ಓಕೆನಾ. ಇದಿಷ್ಟು ಆನ್ಸರ್. ನೆಕ್ಸ್ಟ್ 30ನೇ ಪ್ರಶ್ನೆ, ಕ್ರಾಂತಿಕಾರಿಗಳ ಮೇಲೆ ಸೈದ್ಧಾಂತಿಕ ಪ್ರಭಾವಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಸೊ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂದ್ರೆ, ಥರ್ಡ್ ಒನ್, ಎಲ್ಲಾ ಕ್ರಾಂತಿಕಾರಕ ಚಳವಳಿಗಳು ಹಿಂದೂ ಪುನರ್ಜೀವಿತೆಯಿಂದ ಸ್ಫೂರ್ತಿಗೊಳಿಸಲ್ಪಟ್ಟಿದ್ದವು. ಸೊ ಆದ್ದರಿಂದ ಇದು ಸರಿಯಾಗಿಲ್ಲ. ಸೊ ಇದು ಸರಿ ಇದೆ, 1, 2 ಮತ್ತೆ 4. ಸರಿನಾ. ನೆಕ್ಸ್ಟ್ 30ನೇ ಪ್ರಶ್ನೆ, ಮಂದಗಾಮಿಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸುಳ್ಳು, ಯಾವುದು ಸುಳ್ಳು? ಸೊ ಅದು ನಿಜ ಅಲ್ಲ ಅಂತೆ. ಯಾವುದಂದ್ರೆ ಬಿ ಮತ್ತೆ ಡಿ ಮಾತ್ರ. ಅವರು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗಲು ಬಯಸಿದ್ದರು. ನೆಕ್ಸ್ಟ್ ಡಿ, ಅವರು ಸಿವಿಲ್ ಸರ್ವಿಸಸ್ ಪರೀಕ್ಷೆಗಳಿಗೆ ವಯಸ್ಸಿನ ಮಿತಿಯನ್ನು ಕಡಿಮೆ ಮಾಡಬೇಕೆಂದು ಒತ್ತಾಯಿಸಿದ್ದರು. ಸೊ ಈ ರೀತಿ ಇದು ಸುಳ್ಳಿದು, ಈ ರೀತಿ ಇದು ಮಾಡಲಿಲ್ಲ ಬಿ ಮತ್ತೆ ಡಿ. ಮೂವತ್ತನೇ ಪ್ರಶ್ನೆ, ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಸ್ಥಾಪಿಸಿದ ಆಶ್ರಮದ ಹೆಸರು ಏನಂದ್ರೆ, ನೆನಪಿರಲಿ, ಫಿನಿಕ್ಸ್ ಫಾರ್ಮ್ಸ್. ಓಕೆನಾ. ಸೊ ಇದಲ್ಲ, ಇದು ಅಲ್ಲ, ಇದು ಅಲ್ಲ, ಫಿನಿಕ್ಸ್ ಫಾರ್ಮ್ಸ್. 34ನೇ ಪ್ರಶ್ನೆ, ರಾಜ್ಯಾದ್ಯಂತ ಎಲ್ಲ ಗ್ರಾಮಗಳು ಮತ್ತು ಜಿಲ್ಲೆಗಳಲ್ಲಿ ಬಯಲು ಮಲ ವಿಸರ್ಜನೆ ನಿಗ್ರಹಿಸಲು ಸ್ಥಳೀಯ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳು ಮತ್ತು NGOಗಳನ್ನು ಒಳಗೊಂಡಿರುವ ಗುಡ್ ಮಾರ್ನಿಂಗ್ ಸ್ಕ್ವಾಡ್ ಅನ್ನು ಇತ್ತೀಚೆಗೆ ರಚಿಸಲು ನಿರ್ಧರಿಸುವ ರಾಜ್ಯ ಸರ್ಕಾರ ಯಾವುದಂದ್ರೆ, ಮಹಾರಾಷ್ಟ್ರ. ನೀವೇನು ಗಾಬರಿ ಆಗ್ಬೇಡಿ, ಇದು 2017 ಟೈಮಲ್ಲಿ ಪ್ರೆಸೆಂಟ್ ಇವೆಂಟ್ಸ್. ಸೊ ನೀವು ಇತ್ತೀಚೆಗೆ ಪ್ರೆಸೆಂಟ್ ಇವೆಂಟ್ಸ್ ಯಾವುದು ಪರಿಸರ ಸಂಬಂಧಪಟ್ಟಿದೆ ಅದನ್ನು ನೋಡ್ಬೇಕಾಗುತ್ತೆ. ಸೊ ಅವಾಗ ಇದು ಆನ್ಸರ್, ಪ್ರೆಸೆಂಟ್ ಇವೆಂಟ್ಸ್, ಕರೆಂಟ್ ಅಫೇರ್ಸ್ ಇದು. ಸೊ ಮಹಾರಾಷ್ಟ್ರ ಅದಕ್ಕೆ ಅವಾಗ ಆನ್ಸರ್. 35ನೇ ಪ್ರಶ್ನೆ, ಕೋರ್ ಬ್ಯಾಂಕಿಂಗ್ ಪರಿಹಾರವು ಕೆಲವೊಮ್ಮೆ ಸುದ್ದಿಗಳಲ್ಲಿ ಕಂಡು ಬರುತ್ತದೆ. ಈ ಪದದ ವಿವರಣೆಗಳು ಈ ಕೆಳಗಿನ ಯಾವ ಹೇಳಿಕೆಗಳು ಉತ್ತಮವಾಗಿ ವಿವರಿಸಬಹುದು? ಯಾವುದು ಅಂದ್ರೆ ಎ ಮಾತ್ರ. ಇದು ಬ್ಯಾಂಕ್ ಶಾಖೆಗಳ ಜಾಲವಾಗಿದ್ದು ಗ್ರಾಹಕರು ತಮ್ಮ ಖಾತೆಗಳನ್ನು ಬ್ಯಾಂಕುಗಳ ಯಾವುದೇ ಶಾಖೆಯಿಂದ ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ಇದು ಮಾತ್ರ ಸರಿ. ಓಕೆನಾ. ಸೊ ನೆಕ್ಸ್ಟ್, 30ನೇ, ಏಕದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ಅಸಮರ್ಪಕ
ನಿರ್ವಹಣೆ ಮತ್ತು ಶೇಖರಣೆಯು ಅಫ್ಲಟಾಕ್ಸಿನ್ಗಳು ಎಂದು ಕರೆಯಲ್ಪಡುವ ವಿಷಾಣುಗಳ ಉತ್ಪಾದನೆಗೆ ಕಾರಣವಾಗುತ್ತದೆ. ಇದು ಸಾಮಾನ್ಯವಾಗಿ ಸಾಮಾನ್ಯ ಅಡುಗೆ ಪ್ರಕ್ರಿಯೆಯಲ್ಲಿ ನಾಶವಾಗುವುದಿಲ್ಲ. ಕೆಳಗಿನವುಗಳಲ್ಲಿ ಯಾವ್ಯಾವ ಅಫ್ಲಾಟಾಕ್ಸಿನ್ಗಳನ್ನು ಉತ್ಪಾದಿಸುತ್ತವೆ? ಸೊ ಯಾವುದಂದ್ರೆ ನಮೂನೆಗಳು ಅಂತ. ಸೊ ಇಂಗ್ಲಿಷಲ್ಲಿ ಏನಂತಾರೆ ಅಂದ್ರೆ ಮೌಲ್ಡ್ಸ್ ಅಂತಾರೆ, ಓಕೆನಾ? ಸೊ ನೋಡಿದ್ರೆ ಇಂಗ್ಲಿಷ್ ನೋಡ್ಕೊಬೋದು ಮೌಲ್ಡ್ಸ್ ಅಂತಾರೆ. ಸೊ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸರ್ಕಾರ ಬಂಡವಾಳ ಆಯವ್ಯಯದಲ್ಲಿ ಸೇರಿದೆ? ಸೊ ಇದಕ್ಕೆ ಎ, ಬಿ ಮತ್ತು ಸಿ ಮೂರು ಕೂಡ ಸರಿ. ವೀಕ್ಷಕರೇ, ರಸ್ತೆ ಕಟ್ಟಡಗಳು ಮತ್ತು ಯಂತ್ರೋಪಕರಣಗಳ ಸ್ವತ್ತುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಮಾಡುವ ವೆಚ್ಚ, ವಿದೇಶಿ ಸರ್ಕಾರಗಳಿಂದ ಸ್ವೀಕರಿಸಲ್ಪಟ್ಟ ಸಾಲಗಳು, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ನೀಡಿದ ಸಾಲಗಳು ಮತ್ತು ಮುಂಗಡಗಳು. ಸೊ ಈ ಮೂರು ಕೂಡ ಸೇರಿರ್ತಾರೆ, ಓಕೆನಾ? ಮೂವತ್ತೆಂಟನೇ ಪ್ರಶ್ನೆ, ಕೃಷಿಯಲ್ಲಿ ನೀಮ್ ಕೋಟೆಡ್ ಯೂರಿಯಾ ಬಳಕೆಯನ್ನು ಭಾರತ ಸರ್ಕಾರವು ಏಕೆ ವೃದ್ಧಿ ಮಾಡಲು ಯತ್ನಿಸುತ್ತಿದೆ? ಸೊ ಏನಕ್ಕಪ್ಪ ಅಂದ್ರೆ ಬಿ ಒನ್ ಸೆಕೆಂಡ್ ಒನ್, ಬೇವು ಲೇಪನವು ಮಣ್ಣಿನಲ್ಲಿನ ಯೂರಿಯಾ ಕರಗುವಿಕೆಯ ದರವನ್ನು ನಿಧಾನಗೊಳಿಸುತ್ತದೆ, ಓಕೆನಾ? ಮೂವತ್ತೊಂಬತ್ತು ಪ್ರಶ್ನೆ, ಈ ಕೆಳಗಿನ ಮಸೂದೆಗಳಲ್ಲಿ ಭಾರತದ ಅಧ್ಯಕ್ಷರು ಅಂದ್ರೆ ಭಾರತ ರಾಷ್ಟ್ರಪತಿ ಅಂತ ಅರ್ಥ. ಭಾರತದ ಅಧ್ಯಕ್ಷರು ಒಮ್ಮೆ ಮಾತ್ರ ತಮ್ಮ ವೀಟೋ ಅಧಿಕಾರವನ್ನು ಬಳಸಿದ್ದಾರೆ. ಸೊ ಯಾವುದಕ್ಕೆ ಅಂದ್ರೆ ಇದಕ್ಕೆ ಮಾತ್ರ, ಭಾರತೀಯ ಪೋಸ್ಟ್ ಆಫೀಸ್ ತಿದ್ದುಪಡಿ ಮಸೂದೆ, ಓಕೆನಾ? ಸೊ ನೆಕ್ಸ್ಟ್ ನಲವತ್ತನೇ ಪ್ರಶ್ನೆ, ಸರೋವರಗಳು ಮತ್ತು ಅವಳ ದೇಶ, ಓಕೆನಾ? ಸೊ ಬೃಹತ್ ಕರಡಿ ಇರೋದು ಇದರಲ್ಲಿ ಸರಿಯಾದ ಉತ್ತರಗಳನ್ನ ಸೆಕೆಂಡ್ ಫಸ್ಟ್ ಫೋರ್ತ್ ಬೃಹತ್ ಕರಡಿ ಇರೋದು ಇಲ್ಲಿ ಅಂದ್ರೆ ಅದು ಸರೋವರ ಕೆನಡಾದಲ್ಲಿ ಒನೇಗಾ, ನಿಮಗೆ ಗೊತ್ತಿರೋದು ರಷ್ಯಾ, ಊಲರ್ ಭಾರತ, ಮ್ಯಾಕೆ ಆಸ್ಟ್ರೇಲಿಯಾ, ಓಕೆನಾ? ಅದೊಂದು ಪ್ರಶ್ನೆ, ಬ್ರಿಟಿಷ್ ಸರ್ಕಾರವು ಮಹಾತ್ಮ ಗಾಂಧೀಜಿಯವರನ್ನು ಪಿತೂರಿಕಾರಿ ಕೀರಾನ್ ಎಂಬ ಪದಕ್ಕೆ ಸಮಾನವಾದ ಪದಗಳನ್ನು ಬಳಸಿದ್ದಕ್ಕೆ ಆಕ್ಷೇಪಿಸಿ 1931 ಫೆಬ್ರವರಿ ಮಾಸದಲ್ಲಿ ಬ್ರಿಟಿಷರೊಡನೆ ಸಂಧಾನವನ್ನು ಬಹಿಷ್ಕರಿಸಿದ್ದವರು ಯಾರು? ಯಾರು ಅಂದ್ರೆ ವಿನ್ಸ್ಟನ್ ಚರ್ಚಿಲ್. ಪ್ರಭಾಕರಿಕೆ ಬರೋದಕ್ಕೆ ಸ್ವಲ್ಪ ಜಾಸ್ತಿನೇ ಬೈದಾರೆ ನಮ್ಮ ಸ್ವತಂತ್ರ ಭಾರತ ಸ್ವತಂತ್ರ ಹೋರಾಟದಲ್ಲಿ. ಸೊ ಒಂಥರ ಶತ್ರು ಇದ್ದಂಗೆ ಇದ್ರು ಅವರು, ವಿನ್ಸ್ಟನ್ ಚರ್ಚಿಲ್ ಸ್ವಲ್ಪ ವಿರೋಧಿ ನಮಗೆ ಅವಾಗ ಸ್ವತಂತ್ರ ಸಮಯದಲ್ಲಿ, ಓಕೆನಾ? ಇದಕ್ಕೆ ಸರಿಯಾದ ತರ ವಿನ್ಸ್ಟನ್ ಚರ್ಚಿಲ್. ಮೂರನೇ ಪ್ರಶ್ನೆ, ಈ ಪೈಕಿ ಯಾವ ಹೇಳಿಕೆ ಸರಿಯಲ್ಲ? ಸೊ ಯಾವುದು ಅಂದ್ರೆ ಥರ್ಡ್ ವನ್, ಲೋಕಸಭೆ ವಿಸರ್ಜನೆಗೊಂಡರೆ ಯಾವುದೇ ಮಸೂದೆ ರಾಜ್ಯಸಭೆಯಲ್ಲಿ ಬಾಕಿ ಉಳಿದು ಲೋಕಸಭೆಯಲ್ಲಿ ಅನುಮೋದನೆ ಮಾಡಿದರೆ ನಿಷ್ಫಲವಾಗುವುದಿಲ್ಲ. ಸೊ ಇದು ನಿಷ್ಫಲವಾಗುತ್ತೆ, ಬಟ್ ಇವ್ರು ನಿಷ್ಫಲವಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ಥರ್ಡ್ ವನ್ ಇಸ್ ಏನು ರಾಂಗ್, ಸರಿಯಲ್ಲ, ಓಕೆನಾ? ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಲೋಕಸಭೆಯಲ್ಲಿನ ಶೂನ್ಯ ವೇಳೆ ಗರಿಷ್ಠ ಅವಧಿ ಅನಿರ್ದಿಷ್ಟ ಆಗುತ್ತದೆ? ಈಗ ಪ್ರಶ್ನೋತ್ತರ ಶೂನ್ಯ ವೇಳೆ ನೆಕ್ಸ್ಟ್ ಆಗುತ್ತೆ ಅಂತೀರಲ್ಲ, ಸೊ ಶೂನ್ಯ ವೇಳೆ ಇದೆಯಾ, ಅದು ಅನಿರ್ದಿಷ್ಟ ಅವಧಿ, ಓಕೆನಾ? ನಲವತ್ತ್ನಾಲ್ಕನೇ ಪ್ರಶ್ನೆ, ಪ್ರಮುಖ ಮಾಸಪತ್ರಿಕೆಗಳು ಮತ್ತು ಅವುಗಳನ್ನು ಸಂಪಾದಿಸಿದ ಬಹಿಷ್ಕೃತರ ಪಟ್ಟಿ ನೀಡಲಾಗಿದೆ. ಸೊ ಇದರಲ್ಲಿ ಏನಂತ ಹೇಳಿದ್ರೆ ಅಂದ್ರೆ ಯಾವುದೇ ಯಾವುದು ಸರಿ ಅಂತ. ಸೊ ಇದರಲ್ಲಿ ಯಾವ್ದಾದ್ರು ಸರಿ ಅಂದ್ರೆ ಎ, ಬಿ, ಸಿ ಮತ್ತು ಡಿ, ನಮ್ಮದಕ್ಕೂ ಕೂಡ ಸರಿ. ಇದರ ಇದ್ರೆ ಬಹಳ ಅನುಕೂಲ, ಯಾಕೆಂದ್ರೆ ಸೊ ನಾರಾಯಣ ತಗೊಂಬೋದು ಅಲ್ವಾ? ಸೊ ನಾಲ್ಕು ಕೂಡ ರಾಮನಾಯ್ ಪಡ್ಕೋಬಹುದು. ದ ಇಂಡಿಯನ್ ಸೋಷಲಿಸ್ಟ್ ಶ್ಯಾಮ್ಜಿ ಕೃಷ್ಣ ವರ್ಮ, ಓಕೆನಾ? ತಲ್ವಾರ್ ವಿ ಚಟ್ಟೋಪಾಧ್ಯಾಯ, ಪ್ರಿ ಹಿಂದೂಸ್ತಾನಿ ತಾರಕನಾಥ ದಾಸ್, ವಂದೇ ಮಾತರ ಮೇಡಮ್ ಬಿಕಾಜಿ ರುಸ್ತಮ್ ಕಾಮ ಪತ್ರಿಕೆ ಹೊರಡಿಸಿರ್ತಾರೆ, ಓಕೆನಾ? ನೆಕ್ಸ್ಟ್ ನಲವತ್ತನೇ ಪ್ರಶ್ನೆ, ರಾಜ್ಯ ನಿರ್ದೇಶಕ ನಿರ್ದೇಶನದ ನಿರ್ದೇಶನಗಳು ಬ್ಯಾಂಕಿಗೆ ಯಾವಾಗ ಬೇಕಾದರೂ ಹಣ ನೀಡಬಹುದು ಎಂದು ಹೇಳಿದ ಚೆಕ್ಗಳು ಎಂದು ಹೇಳಿದರೆ ಯಾರಂದ್ರೆ ಕೆ ಟಿ ಶಾ. ಸೊ ಅವರು ಈ ರೀತಿ ಅದನ್ನು ಹೇಳಿದ್ದಾರೆ, ವಂದಿಸಿದ್ದಾರೆ, ಓಕೆನಾ? ಸೊ ನೆಕ್ಸ್ಟ್ ನಲವತ್ತನೇ ಪ್ರಶ್ನೆ, ಸರಿಯಾಗಿ ಹೊಂದಿಕೆ ಆಗುವ ಜೋಡಣೆ ಯಾವುದು? ಸೊ ಇಲ್ಲಿ ಏನಂದ್ರೆ ಇದು ಸರಿ ಇಲ್ಲ ಅಂತೆ, ಸರಿ ಇಲ್ಲ ಅಂದ್ರೆ ಇವ್ರು ಕೊಟ್ಟಿರೋ ಸ್ವಲ್ಪ ಸರಿ ಇದೆ, ಯಾಕಂದ್ರೆ ಗ್ರೇಸ್ ಮಾಸ್ಕ್ ಕೊಟ್ಟಿದ್ದಾರೆ ಬಿ ಮತ್ತು ಸಿ ನಂತರ ಆನ್ಸರ್ ಸರಿದೆ. ಬಣ್ಣ ಗುಂಬು ಯುಮೋಫಿಲಿಯಾ ಮತ್ತು ಸಿಕಲ್ ಸೆಲ್ ಅನ್ಮೇಲೆ ಲೈಂಗಿಕ ಸಂಬಂಧಿ ನೋಡಿ, ಬಣ್ಣ ಗುರುಡು ಲೈಂಗಿಕ ರೋಗನ ಅಲ್ಲ, ಅಂದ್ರೆ ಲೈಂಗಿಕ ಸಂಬಂಧಿ ಬಂದಿರಬಹುದು ಬರದೇನೆ ಇರಬಹುದು ಆ ರೀತಿ. ಮತ್ತೆ ಸಿ ಪೋಲಿಯೋ ಜಪಾನೀಸ್, ಬಿ ಇನ್ಸಿಪಿಲಿಟಾಸ್ ಮತ್ತು ಫ್ಲೇಕ್, ಇದು ವೈರಲ್ ವೈರಸ್. ಸೊ ಇದೇನಪ್ಪ ಅಂದ್ರೆ ಈ ಕೆಲವೊಂದು ಲೈಂಗಿಕವಾಗಿ ಬಂದಿರ್ತವೆ, ಕೆಲವೊಂದು ಅನುವಂಶಿಕವಾಗಿ ಬಂದಿರ್ತವೆ. ಸೊ ಅದೆಲ್ಲ ಸರಿ ಇರಲ್ಲ, ಆದ್ದರಿಂದ ಏನ್ ಮಾಡ್ತಾರೆ ಗ್ರೇಸ್ ಮಾಸ್ಕ್ ಕೊಟ್ಬಿಡ್ತಾರೆ. ಸೊ ಅವ್ರದೇ ತಪ್ಪಿದ್ರೆ ಮಾತ್ರ
ಗ್ರೇ ಸಿದ್ಧಾಂತರ ಕೃಷ್ಣ ಕುಬಿಡಿ ಸ್ವಲ್ಪ ರಂಗಾಗಿದೆ ಅಂತ. 42ನೇ ಪ್ರಶ್ನೆ, ಭಾರತ ರತ್ನ ಮತ್ತು ಪದ್ಮಶ್ರೀ ಪ್ರಶಸ್ತಿಯನ್ನು ಸಂವಿಧಾನ 7ನೇ ಅನುಚ್ಛೇದದಲ್ಲಿ ನೀಡಲಾಗುವುದು ಯಾವುದರ ಬಿರುದು? ಬಿರುದುಗಳಲ್ಲಿ ಸಂವಿಧಾನ 18ನೇ ಅನುಚ್ಛೇದ ಅಥವಾ 18ನೇ ವಿಧಿ. 48ನೇ ಪ್ರಶ್ನೆ, ಈ ಪೈಕಿ ಯಾವುದು ವಂಶವಾಹಿಯ ಅಸ್ವಸ್ಥತೆಯಲ್ಲ? ಝೀರೋತಾಲ್ಮ್ಯ. ಸೊ ಇದು ಕೂಡ ಗ್ರೇಸ್, ಇದು ಕೂಡ ಗ್ರೇಸ್ ಕೂಡ. ಯಾಕಂದರೆ ಬಣ್ಣಗೂಡು ಕೂಡ ವಂಶವಾಹಿ ಬರೋ ಸಾಧ್ಯತೆ ಇರುತ್ತೆ, ಡೌನ್ ಸಿಂಡ್ರೋಮ್, ಹೆಮೋಫಿಲಿಯಾ. ಸೊ ಇವೆಲ್ಲ ಕೆಲವೊಂದು ಏನಾಗ್ತವೆ, ವಂಶವಾಹಿ ಜೀನ್ ಮುಖಾಂತರ ಬರೋ ಸಾಧ್ಯತೆ ಇರ್ತವೆ, ಆದ್ದರಿಂದ ಸ್ವಲ್ಪ ತಪ್ಪಾಗಿದೆ ಅಂತಂದು ಅವ್ರು ಏನು ಮಾಡಿದ್ದಾರೆ, ಗ್ರೇಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಫ್ರೀ ಮಾರ್ಕ್ಸ್, ಇದಕ್ಕೆ ನೀವು ಮಾರ್ಕ್ಸ್ ಅಟೆಂಡ್ ಮಾಡಿ ಬಿಡಿ, ಬಟ್ ಗ್ರೇಸ್ ಕೊಟ್ಟೆ ಕೊಡ್ತಾರೆ. ಓಕೆನಾ? ನೆಕ್ಸ್ಟ್ 49, ಅನಿ ಬೆಸೆಂಟ್ ಅವರು ಓಮ್ ರೂಲ್ ಚಳುವಳಿಯನ್ನು ಪ್ರಾರಂಭಿಸಲು ಹೊಣೆಗಾರರಾಗಿದ್ದಾರೆ. ಹೌದು, ಥಿಯೋಸಾಫಿಕಲ್ ಸೊಸೈಟಿ ಸಂಸ್ಥಾಪಕರು, ಇದು ಕೂಡ ಸರಿ ಇದೆ. ಒಮ್ಮೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಕರೆಕ್ಟ್, ಈ ಮೂರು ಕೂಡ ಕರೆಕ್ಟ್ ಆಗಿದೆ. ಆದ್ದರಿಂದ ನಾವೇನ್ ಮಾಡಬೇಕು, ಎ ಬಿ ಮತ್ತು ಸಿ ಅಂತ ಹಾಕಿದರೆ, ಬಟ್ ಗ್ರೇಸ್ ಅಂತ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇದು ಸಂಸ್ಥಾಪಕರು ಆಗಲ್ಲ ಅಂದ್ರೆ, ಕೆಲವೊಂದು ಮಿಸ್ ಇದು ಮೇಡಮ್ ಬ್ಲಾವಟ್ಸ್ಕಿ ಸ್ವಲ್ಪ ಅವ್ರು ಬರ್ತಾರೆ ನೋಡಿ, ಥಿಯೋಸಾಫಿಕಲ್ ಸೊಸೈಟಿ ಸಂಸ್ಥಾಪಕರಲ್ಲಿ. ಸೊ ಅದರಿಂದ ಇದರಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ, ಮತ್ತೆ ಏನ್ ಮಾಡ್ತಾರೆ, ಇದಕ್ಕೂ ಕೂಡ ಗ್ರೇಸ್ ಕೊಟ್ಟಿದ್ದಾರೆ. ಸೊ ಎ ಬಿ ಮತ್ತು ಸಿ ಅಂತ ಇದಕ್ಕೆ ಆನ್ಸರ್, ಕೀ ಆನ್ಸರ್, ಬಟ್ ಗ್ರೇಸ್ ಕೊಟ್ಟಿದ್ದಾರೆ, ಎಲ್ಲಿ ತಪ್ಪಾಗಿದೆ ಅಂತ ಗೊತ್ತಿಲ್ಲ, ಅದು ಫೈಂಡ್ ಔಟ್ ಮಾಡಿ ನೋಡೋಣ. 7ನೇ ಪ್ರಶ್ನೆ, ಭಾರತದ ಅಟಾರ್ನಿ ಜನರಲ್ ಅವರು ಲೋಕಸಭೆ ನಡೆಯೊಳಗಲ್ಲಿ ಭಾಗವಹಿಸಬಹುದು, ಲೋಕಸಭೆಯಲ್ಲಿ ಸಮಿತಿ ಸದಸ್ಯರಾಗಬಹುದು, ಲೋಕಸಭೆಯಲ್ಲಿ ಮಾತನಾಡಬಹುದು, ಲೋಕಸಭೆಯಲ್ಲಿ ಮತ ಚಲಾಯಿಸಬಹುದು, ಮತ ಚಲಾಯಿಸಿಲ್ಲ. ಎ ಬಿ ಮತ್ತು ಸಿ ಓದಿರ್ತೀರಲ್ವಾ, ಭಾಗವಹಿಸೋದು, ಮಾತಾಡಬಹುದು, ಚರ್ಚೆ ಮಾಡಬಹುದು. ಡೋಂಟ್ ವೋಟಿಂಗ್ ಪವರ್, ಡೋಂಟ್ ಡೂ ವೋಟಿಂಗ್ ಪವರ್ ಅಲ್ವಾ? 51ನೇ ಪ್ರಶ್ನೆ, ಈ ಕೆಳಗಿನ ಖನಿಜಗಳನ್ನು ಪರಿಗಣಿಸಿ, ಕ್ಯಾಲ್ಸಿಯಂ, ಕಬ್ಬಿಣ, ಸೋಡಿಯಂ. ಸೊ ಇವು ಮನುಷ್ಯರ ದೇಹದಲ್ಲಿನ ಸ್ನಾಯುಗಳ ಸಂಕೋಚನೆಗೆ ಮೇಲೆ ನೀಡಿರುವ ಖನಿಜಗಳಲ್ಲಿ ಯಾವುದು ಅವಶ್ಯಕವಾಗಿದೆ? ಸೊ ಯಾವುದಂದ್ರೆ ಎ ಬಿ ಮತ್ತು ಸಿ, ಮೂರು ಕೂಡ ಬೇಕು. 51ನೇ ಪ್ರಶ್ನೆ, ಈ ರಾಜ್ಯದಲ್ಲಿ ಕಳೆದ ವರ್ಷದಿಂದಲೂ ಕೊಲೆಪಾತಕರ ಸಂಖ್ಯೆಯು ಶೇಕಡ 45%ಕ್ಕಿಂತಲೂ ಹೆಚ್ಚಿದೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆಯಾದ್ಯಂತ ದೋಷ ತುಂಬಿದೆ. ಇತ್ತೀಚೆಗೆ ನಮ್ಮ ನ್ಯಾಯಾಧೀಶರ ವಾಕ್ಯಗಳು ಬಹಳ ಸಹಿಷ್ಣುತೆಯಿಂದಿದ್ದು ಅಪರಾಧಿಗಳು ದೀರ್ಘಾವಧಿಯ ಸಜೆಯು ಭಯವಿಲ್ಲದೆ ಏನನ್ನು ಮಾಡಲು ಹಿಂಜರಿಯುವುದಿಲ್ಲ. ಮೇಲಿನ ವಾದವು ದುರ್ಬಲವಾಗುವುದು, ಇದು ಸತ್ಯವೆಂದಾದಲ್ಲಿ ಇದು ಏನಂದ್ರೆ, ರಾಜ್ಯದಲ್ಲಿ ಕಳೆದ ವರ್ಷ ಶೇಕಡ 35%ಕ್ಕಿಂತ ಹೆಚ್ಚು ಆರಕ್ಷಕರನ್ನು ಅಯವೇದ ಕಡತದಿಂದಾಗಿ ಕೆಲಸದಿಂದ ತೆಗೆದು ಹಾಕಲಾಗಿದೆ. ಅಂದ್ರೆ ಇದು ಯಾವ ರೀತಿ ಹೇಳಬೇಕು ಅಂದ್ರೆ, ನಿಮಗೆ ಸ್ವಲ್ಪ ಇದು ದೀಪ ಓದ್ಕೊಂಡಾಗುತ್ತೆ, ಅರ್ಥ ಮಾಡ್ಕೊಂಡಿರುತ್ತೆ, ಅರ್ಥ ಮಾಡ್ಕೊಂಡು ಇಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಪಾರ್ಟ್ 1 ಎಂಡ್ ವೀಕ್ಷಕರೇ. ಈ ವಿಷಯದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಆಲ್ ಅಂತ ಕೊಡಿ. ಡೋಂಟ್ ಮಿಸ್ ಪಾರ್ಟ್ 2 ವೀಡಿಯೋ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು.